ಬಲೂಚಿಸ್ತಾನ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದ್ರೆ 1,00,000 ಟನ್ ಗೋಲ್ಡ್ ಡೆಪಾಸಿಟ್ಸ್ ಇದೆ ಅಂತ ಹೇಳಿ ಅನೇಕ ವರದಿಗಳು ಕೊಟ್ಟಿದ್ದಾರೆ. ಖಾನ್ ಆಫ್ ಕಲತ್ ಅಂತ ಹೇಳ್ತಾ ಇದ್ರು. ಇವರು ಸಹ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳಿ ಡಿಸೆಂಬರ್ 1946 ಅಲ್ಲಿ ಡಿಕ್ಲೇರ್ ಮಾಡ್ಕೊಳ್ತಾರೆ. ನಾವು ಭಾರತ ಜೊತೆಗೂ ಬರ್ಲಿಕ್ಕೆ ರೆಡಿ ಇದ್ದೀವಿ, ಭಾರತ ನಮ್ಮ ಹಿತಾಸಕ್ತಿಗಳನ್ನ ನೋಡ್ಕೊಳ್ಳೋದಾದ್ರೆ ಅಂತ ಹೇಳಿ. ಯಾಕಂದ್ರೆ ಅವ್ರದ್ದು ಒಂದು ಕಲ್ಚರ್ ಇತ್ತು, ಆ ಕಲ್ಚರ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂತಹದ್ದು ಅವರ ಒಂದು ಅಭಿಲಾಷೆ ಆಗಿತ್ತು. ಅದಕ್ಕೆ ಅವ್ರೇನ್ ಮಾಡಿದ್ರು, ಪಾಪ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಕಾಂಟ್ಯಾಕ್ಟ್ ಮಾಡಿದಿದ್ರೆ ಅದು ತುಂಬಾ ಸುಲಭವಾಗಿ ಅವರು ನಮ್ಮ ಜೊತೆ ಬರ್ತಿದ್ರೇನೋ. ಆದರೆ ಅವರು ಕಾಂಟ್ಯಾಕ್ಟ್ ಮಾಡಿದ್ದು ಗಾಂಧಿ ಅಪಾಯಿಂಟೆಡ್ ಪ್ರೈಮ್ ಮಿನಿಸ್ಟರ್ ಜವಾಹರ್ ಲಾಲ್ ನೆಹರು ಅವ್ರನ್ನ. ಪಾಪ ಈ ಬಲೂಚಿಸ್ತಾನ್ ನಾವು ಇಂಡಿಪೆಂಡೆನ್ಸ್ ಬೇಕು ನಮಗೆ, ಯಾಕೆ ಅಂತಂದರೆ ನಮ್ಮ ಮೇಲೆ ಉರ್ದು ಅನ್ನು ಹೇರ್ಲಾಗ್ತಿದೆ, ನಮ್ಮ ಮೇಲೆ ನಮ್ಮ ರಿಸೋರ್ಸಸ್ನ ತೆಗೆದುಕೊಂಡು ಹೋಗಿ ಇವರು ಪಂಜಾಬ್ ಪ್ರಾವಿನ್ಸೋ ಸಿಂಧ್ ಪ್ರಾವಿನ್ಸೋ ಬೇರೆ ಬೇರೆ ಕಡೆ ಉಪಯೋಗಿಸ್ಕೊಳ್ತಿದ್ದಾರೆ. ಅದರಿಂದಾಗಿ ನಮಗೆ ಊಟಕ್ಕೂ ಇಲ್ಲ ಅನ್ನತಕ್ಕಂತಹ ಬಲೂಚಿಸ್ ಏನಿದ್ದಾರೆ, ಇಂಥವರು ಒಂದು ರೈಟ್ಸ್ನ ಫಸ್ಟ್ ಕೇಳ್ತಾರೆ. ಮೊದಲಿಗೆ ಸಾಫ್ಟಾಗಿ ಕೇಳಿದ್ರು, ತದನಂತರದಲ್ಲಿ ಒಂದಷ್ಟು ಗಲಾಟೆಗಳು ಮಾಡಿ ಕೇಳಿದ್ರು. ಆದರೂ ಸಹ ಪಾಕಿಸ್ತಾನ ಅದರಿಂದ ಪಾಠ ಕಲೀಲಿಲ್ಲ. ಬಿಲೀವ್ ಮೀ ಆರ್ ನಾಟ್, ಇನ್ನು ಕೆಲವೇ ವರ್ಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಬಲೂಚಿಸ್ತಾನು ಸಹ ಸಪರೇಟ್ ದೇಶವಾಗಿ ಹೊರಹೊಮ್ಮಲಿದೆ. ನಮಗೆ ಸ್ವಾತಂತ್ರ್ಯ ಬೇಕು, ನಮ್ಮಲ್ಲಿ ಇಷ್ಟು ನ್ಯಾಚುರಲ್ ರಿಸೋರ್ಸ್ ಇದೆ, ನಮಗೆ ಏರಿಯಬಲ್ ಲ್ಯಾಂಡು ಕೇವಲ 5%, ನಾವು ಅನಿಮಲ್ ಹಸ್ಬೆಂಡ್ರಿ ಮೇಲೆ ಮಾತ್ರ ಡಿಪೆಂಡ್ ಆಗಿ ನಮ್ಮ ಇವತ್ತು ಜೀವನ ಸಾಗಿಸ್ತಾ ಇದ್ದೀವಿ. ನಮಗೂ ಸಹ ಶ್ರೀಮಂತ ದೇಶವಾಗಲಿಕ್ಕೆ ಅವಕಾಶ ಇದೆ, ನಮಗೆ ಸಹಾಯ ಮಾಡಿ ಅಂತ ಭಾರತದ ಕಡೆಗೆ ಮತ್ತು ಪ್ರಪಂಚದ ಪ್ರಕೃತಿ ದೈವತ್ವವನ್ನು ಪೂಜೆ ಮಾಡತಕ್ಕಂತಹ ದೇಶಗಳಿಗೆ ಕೇಳ್ಕೊಳ್ತಾ ಇದೆ. ಪಾಕಿಸ್ತಾನದಲ್ಲಿ ಒಂದು ತೊಟ್ಟು ನೀರಿಗೂ ಸಹ ಆಹಾಕಾರ ಆಗ್ತಾ ಇದೆ, ತಿನ್ನೋ ಒಂದೇ ಒಂದು ತುತ್ತಿಗೂ ಸಹ ಆಹಾಕಾರ ಆಗ್ತಾ ಇದೆ. ಪಾಕಿಸ್ತಾನ ನಮ್ಮ ಭಾರತ ಜೊತೆಗೇನೆ ಸಹ ಅದಕ್ಕೂ ಸಹ ಸ್ವಾತಂತ್ರ್ಯ ಸಿಕ್ತು, ಅಥವಾ ಭಾರತದ ಒಂದು ಅಂಗವಾಗಿ ಅದು ಹೊರಹೊಮ್ಮಿತು. ಪಾಕಿಸ್ತಾನ ಹೊರಹೊಮ್ಮಿದಾಗ ಅನೇಕ ಜನ ಇದನ್ನು ಒಂದು ಸ್ಟ್ರಾಟಜಿಕಲ್ ಪಾರ್ಟ್ನರ್ ಮಾಡ್ಕೊಳ್ಳೋಣ, ಪಾರ್ಟ್ನರ್ ಮಾಡ್ಕೊಂಡು ನಾವು ಭಾರತದ ಮೇಲೆ ಒಂದು ಸರ್ವಸಿದ್ಧತೆ ಹೊಂದಿರತಕ್ಕಂತಹ ಭಾರತ, ಸನಾತನ ಧರ್ಮದ ಬುನಾದಿಯಲ್ಲಿರತಕ್ಕಂತಹ ಭಾರತದ ಮೇಲೆ ನಾವು ಹಿಡಿತವನ್ನು ಸಾಧಿಸಬಹುದು. ಯಾಕೆಂದರೆ ಅವ್ರಿಗೆ ಒಂದು ರೀತಿ ಅನಿಸಿತ್ತು, ಇವತ್ತಲ್ಲ ನಾಳೆ, ಇವತ್ತು ನಮ್ಮ ಪ್ಲಾಂಟೆಡ್ ಸರ್ಕಾರ ಇರಬಹುದು, ನಮ್ಮ ಪ್ಲಾಂಟೆಡ್ ವ್ಯಕ್ತಿ ಇರಬಹುದು, ಮುಂದೊಂದು ದಿನ ಇವರಲ್ಲಿ ಒಬ್ಬರು ಹೊರಹೊಮ್ಮುತ್ತಾರೆ, ಆ ಹೊರಹೊಮ್ಮದಂಥ ವ್ಯಕ್ತಿಗಳು ಸನಾತನ ಧರ್ಮದ ಬುನಾದಿ ನಮ್ಮ ಮೇಲೆ ಮತ್ತೆ ಹೇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋ ಒಂದು ಕಾರಣಗಳನ್ನು ಇಟ್ಕೊಂಡು ಪಾಕಿಸ್ತಾನವನ್ನು ಸಪ್ರೇಟ್ ಮಾಡಿ ಸ್ಟ್ರಾಟಜಿಕಲ್ ಪಾರ್ಟ್ನರ್ಸ್ ಆಗಿ ಮಾಡಿಕೊಂಡಿದ್ದರು ಕೆಲವರು ಯುರೋಪಿಯನ್ ದೇಶಗಳು ಅಂತ ಇಟ್ಕೊಳ್ಳೋಣ. ಈ ದೇಶಗಳು ತುಂಬ ಸಾಕಷ್ಟು ಹಣವನ್ನು ಪಾಕಿಸ್ತಾನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅದು ಬ್ರಿಟನ್ ಇರಬಹುದು, ಅಮೆರಿಕಾ ಇರಬಹುದು, ತದನಂತರದಲ್ಲಿ ಪವರ್ಫುಲ್ ಆಗಿರತಕ್ಕಂತಹ ಚೈನಾ ಇರಬಹುದು. ಈ ಎಲ್ಲ ದೇಶಗಳಿಗೂ ಸಹ ಪಾಕಿಸ್ತಾನ ಒಂದು, ಓ ನಾವು ಇದನ್ನು ನಮ್ಮ ರೀತಿ ಬಳಸ್ಕೊಳ್ಬಹುದು ಅಂತ ಹೇಳಿ. ನೆನಪಿರಲಿ ಸ್ನೇಹಿತರೆ, ಯಾರೇ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿ ಬಳಸ್ಕೊಳ್ಬೇಕು ಅನ್ನತಕ್ಕಂತಹ ಒಂದು ದೃಷ್ಟಿಕೋನ ಇಟ್ಕೊಂಡಿರ್ತಾರೆ, ಅಂತಹ ವ್ಯಕ್ತಿ, ಅಂತಹ ಕುಟುಂಬಗಳು, ಅಂತಹ ಹಳ್ಳಿಗಳು, ಅಂತಹ ರಾಜ್ಯಗಳು, ಅಂತಹ ದೇಶಗಳು ಹಾಳಾಗಿದೆ ಅನ್ನೋದಕ್ಕೆ ಪಾಕಿಸ್ತಾನವೂ ಸಹ ಒಂದು ನಿರ್ದೇಶನ ಅಷ್ಟೆ. ನಾನಿವತ್ತು ಫೋಕಸ್ ಇಟ್ಕೊಂಡಿರ್ತಕ್ಕಂತಹದ್ದು ಈ ಬಲೂಚಿಸ್ತಾನ್ ಬಗ್ಗೆ. ಯಾಕೆ ಈ ಬಲೂಚಿಸ್ತಾನ್ ಬಗ್ಗೆ ತುಂಬ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟು ಅಂತಂದರೆ, ಪಶ್ತೂನ್ಸು ಮತ್ತು ಬಲೂಚ್ ಅಂತ ಇರತಕ್ಕಂತಹ ಈ ಟ್ರೈಬ್ ಏನಿದೆ, ಇವರು ಒಂದು ಪಾರ್ಟ್ ಆಫ್ ಟೈಮಲ್ಲಿ ಇಸ್ಲಾಂ ಬರಲಿಕ್ಕಿಂತ ಹಿಂದ್ಗಡೆ ನೋಡಿದ್ರೆ ಮ್ಯಾಕ್ಸಿಮಮ್ ಜನ ಜೊರಾಟ್ರಿಸಮ್ ಫಾಲೋ ಮಾಡ್ತಾಯಿದ್ರು. ಇವತ್ತಿಗೂ ಸಹ ಈ ಟ್ರೈಬ್ಸ್ ಏನಿದ್ದಾರೆ, ಪ್ರಕೃತಿ ದೇವತೆಗಳನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ, ಇಸ್ಲಾಮ್ನ ಫಾಲೋ ಮಾಡಿದ್ರೂ ಸಹ. ಅಂದರೆ ಅವರ ಮೂಲ ಸಿದ್ಧಾಂತವಾದಂತಹ ಈ ಪ್ರಕೃತಿ ದೈವ ಆರಾಧನೆಯನ್ನು ಬಿಟ್ಟಿಲ್ಲ. ಈ ಟ್ರೈಬ್ಸ್ನಲ್ಲಿ ಅತ್ಯಂತ ಪ್ರಮುಖ ಟ್ರೈಬ್ಸ್ ಮಾತ್ರ ನಾನು ಲಿಸ್ಟ್ ಮಾಡಿ ಹೇಳ್ತಾನೆ, 90ಕ್ಕೂ ಹೆಚ್ಚಿನ ಟ್ರೈಬ್ಸ್ ಇಲ್ಲಿದ್ದಾರೆ. ಅದರಲ್ಲಿ ಪಶ್ತೂನ್ಸು, ಸರಾಕೀಸ್, ರುಕ್ಷಾನೀಸ್, ಸುಲೇಮಾನೀಸ್, ಕತ್ರಾನೀಸ್, ಲಾಸೀಸ್, ದಾರೀಸ್, ದೀನಿವಾರೀಸ್, ತಜಾಕಿ ಆ್ಯಂಡ್ ಇಂದಲ್ಕೋ ಅಂತ ಹೇಳಿ ಈ ಟ್ರೈಬ್ಸು ಪ್ರಮುಖವಾಗಿದ್ದಾರೆ. ಈ ಟ್ರೈಬ್ಸು ಏನಿದ್ದಾರೆ, ಇವ್ರು ಎಲ್ಲರೂ ಸಹ ಕೆಲವರು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದ್ದಾರೆ, ಕೆಲವರು ಅಫ್ಘಾನಿಸ್ತಾನದ ಒಂದು ಪಾರ್ಟ್ ಆಫ್ ಬಲೂಚಿಸ್ತಾನದಲ್ಲಿದ್ದಾರೆ, ಮತ್ತು ಇರಾನ್ನ ಒಂದು ಬಲೂಚಿಸ್ತಾನದಲ್ಲೂ ಸಹ ಇದ್ದಾರೆ. ಇವರು ಅನೇಕ ಬಾರಿ ಹೇಳಿಕೊಂಡಿದ್ದಾರೆ, ನಾವು ಪಾಕಿಸ್ತಾನಕ್ಕೆ ನೈಜವಾಗಿ ಸಲ್ಲಲ್ಲ, ನಮ್ಮನ್ನು ನಾವು ಇಸ್ಲಾಂ ಫಾಲೋ ಮಾಡ್ತಿದ್ದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನೀವು ಸುನ್ನಿ ಮುಸಲ್ಮಾನರು,
ನಮ್ಮ ಬಲೂಚಿಸ್ನ ತೆಗೆದುಕೊಂಡೋಗಿ ಪಾಕಿಸ್ತಾನಕ್ಕೆ ಸೇರಿಸಿರತಕ್ಕಂತಹದು ಸರಿಯಾದ ವಿಚಾರವಲ್ಲ ನಾವು ಆ ರೀತಿ ನೋಡೋದಾದರೆ ಅಫ್ಘಾನಿಸ್ತಾನ ಮತ್ತು ಇರಾನು ಸಹ ಪಾಕಿಸ್ತಾನಕ್ಕೆ ಸೇರಿಬಿಡಬೇಕು ಎರಡು ಕಡೆ ಇಸ್ಲಾಂನ ಫಾಲೋ ಮಾಡುತ್ತಿದ್ದಾರೆ ಅನ್ನತಕ್ಕಂತಹ ವಾದನ ಅನೇಕ ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ವಾದ ಒಂದು ಕಡೆ ಆದರೆ ಪಾಕಿಸ್ತಾನ ಏನಿತ್ತು ಹಿಂದೆ ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಅಂತ ಏನಿತ್ತು ಇದರಲ್ಲಿ ಹಿಂದೆಗಡೆ ಏನು ಹೇಳಿದ್ರು ಯಾವುದು ಲ್ಯಾಂಡ್ ಏರಿಯಾ ಜಾಸ್ತಿ ಇದೆ ಅದಕ್ಕೆ ರಿಸೋರ್ಸಸ್ ಅಂತ ಹೇಳ್ತಾ ಇದ್ದರು 1971 ಗಿಂತ ಹಿಂದೆ ಅಂದ್ರೆ ಇವತ್ತಿನ ಪಾಕಿಸ್ತಾನ ಏನಿದೆ ಅದು ಲ್ಯಾಂಡ್ ಮಾಸ್ ಜಾಸ್ತಿ ಇತ್ತು 6.5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಇತ್ತು ಅದೇ ಈಸ್ಟ್ ಪಾಕಿಸ್ತಾನ ಏನಿತ್ತು ಅದು 1.5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಇತ್ತು ಅದರಿಂದಾಗಿ ಲ್ಯಾಂಡ್ ಜಾಸ್ತಿ ಇಂಪಾರ್ಟೆಂಟು ಪಾಪ್ಯುಲೇಷನ್ ಅಲ್ಲ ಯಾಕಂದರೆ ಅವತ್ತಿಗೂ ಪಾಪ್ಯುಲೇಷನ್ ಬಂದು ಈಸ್ಟ್ ಪಾಕಿಸ್ತಾನಲ್ಲಿ ಜಾಸ್ತಿ ಇತ್ತು ವೆಸ್ಟ್ ಪಾಕಿಸ್ತಾನ್ಗಿಂತ ಆದರೆ ಆ ಎಲ್ಲ ರಿಸೋರ್ಸಸ್ನೂ ಸಹ ಇವರೇ ತಿಂತಾ ಇದ್ರು ಅಂದರೆ ಇವತ್ತಿನ ಪಾಕಿಸ್ತಾನದ ನಾಯಕರುಗಳು ತದ್ನಂತರದಲ್ಲಿ ಅದು ಇದೇ ಕಾರಣಗಳಿಗೋಸ್ಕರವಾಗಿ ಅದು ಸಪ್ರೇಟ್ ದೇಶ ಆಗೋಯಿತು ಅದಕ್ಕೆ ಭಾರತವು ಸಹ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲ ನೀಡಿ ಸಪ್ರೇಟ್ ದೇಶ ಮಾಡಿತು ಅದಾದ ಮೇಲೆ ಇದೇ ಮಾನದಂಡ ಇಟ್ಕೊಂಡು ಏನು ಹೇಳಿದ್ರು ನೀವು ಪಾಪ್ಯುಲೇಷನ್ ಇಂಪಾರ್ಟೆಂಟು ನಾಟ್ ದ ಸೈಜ್ ಆಫ್ ದ ಸ್ಟೇಟ್ ಅಂತಂದರು ಯಾಕೆ ಅಂತಂದರೆ ಈ 6.5 ಲಕ್ಷದಲ್ಲಿ 3.5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಇರೋದು ಈ ಬಲೂಚಿಸ್ತಾನದಲ್ಲಿ ಪಾಪ್ಯುಲೇಷನ್ ಪಂಜಾಬ್ ಏನು ಪ್ರಾವಿನ್ಸ್ ಇದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ 4 ಪ್ರಾವಿನ್ಸ್ ಪ್ರಮುಖವಾದಂಥ ಪ್ರಾವಿನ್ಸ್ ಒಂದು ಬಲೂಚಿಸ್ತಾನ್ ಪ್ರಾವಿನ್ಸು ಸಿಂಧ್ ಪ್ರಾವಿನ್ಸು ತದನಂತರದಲ್ಲಿ ಪಂಜಾಬ್ ಪ್ರಾವಿನ್ಸು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸು ಇನ್ನೊಂದು ಗಿಲ್ಗಿಟ್ ಪಾಕಿಸ್ತಾನ್ ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಇದು ಇವತ್ತು ಗಿಲ್ಗಿಟ್ ಪಾಕಿಸ್ತಾನ ಏನಿದೆ ಭಾರತ ಜೊತೆಗೆ ಬರಲಿಕ್ಕೆ ರೆಡಿ ಇದೆ ಅವರೇ ಹೇಳ್ತಾ ಇದ್ದಾರೆ ಜನ ಇವತ್ತು ರುಚಿಗೆದ್ದು ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆ ಇರಲಿಕ್ಕಿಲ್ಲ ಯಾಕಂದರೆ ನಾವು ತಿನ್ನೋದಕ್ಕೆ ಇಟ್ಟಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಇಲ್ಲಿ ನಾವೇನು ಮಾಡೋಣ ಅದರಿಂದಾಗಿ ನಮ್ಮನ್ನ ಭಾರತಕ್ಕೆ ಸೇರಿಸ್ಬಿಡಿ ನಾವು ಹೊರಟೋಗ್ತೀವಿ ಅಂತ ಹೇಳ್ತಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಭಾರತಕ್ಕೆ ಅವರು ಅವರಾಗಿ ಅವರೇ ಬರೋದಾದರೆ ಯಾವುದೇ ರೀತಿ ಯುದ್ಧ ಇರಲ್ಲ ಏನಿರಲ್ಲ ಬರಲಿ ನಮ್ಮ ಜನ ಅಲ್ವೇ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕಾಶ್ಮೀರಿ ಅಲ್ವೇ ಅವರು ಅದಕ್ಕೆ ಒಂದು ಎರಡನೇದು ಈ ಬಲೂಚಿಸ್ತಾನ ಏನಿತ್ತು ಈ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಇದೆ ಅಂತಂದರೆ 1 ಲಕ್ಷ ಟನ್ ಗೋಲ್ಡ್ ಡೆಪಾಸಿಟ್ಸ್ ಇದೆ ಅಂತ ಹೇಳಿ ಅನೇಕ ವರದಿಗಳು ಕೊಟ್ಟಿದ್ದಾರೆ ಒಂದು ಸುವರ್ಣಾವಕಾಶ ಇತ್ತು ಭಾರತದ ಸ್ವಾತಂತ್ರ್ಯ ಬಂದಾಗ ಏನು 584 ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ಇವರೆಲ್ಲರೂ ಸಹ ಅವ್ರಿಗೆ 3 ಆಪ್ಷನ್ ಇತ್ತು ಒಂದು ಪಾಕಿಸ್ತಾನ ಜೊತೆ ಸೇರ್ಕೊಳ್ಳೋದು ಇನ್ನೊಂದು ಇಂಡಿಯಾ ಜೊತೆ ಸೇರ್ಕೊಳ್ಳೋದು ಇನ್ನೊಂದು ಇಂಡಿಪೆಂಡೆಂಟ್ ಆಗಿರೋದು ಅನೇಕ ಜನ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರು ಹೈದರಾಬಾದ್ ರಾಜ ಇರ್ಬೋದು ಅಥವಾ ಟ್ರಾವನ್ಕೋರ್ ರಾಜ ಇರಬಹುದು ಅಥವಾ ಕಾಶ್ಮೀರ್ ರಾಜ ಇರ್ಬೋದು ಈ ರೀತಿ ಅನೇಕ ಜನ ಅಂದ್ಕೊಂಡ್ರು ಅದೇ ರೀತಿಯೇ ಈ ಬಲೂಚಿಸ್ತಾನದ ಒಬ್ಬ ರಾಜರೂ ಸಹ ಖಾನ್ ಆಫ್ ಕಲತ್ ಅಂತ ಹೇಳ್ತಾ ಇದ್ರು ಇವರು ಸಹ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಹೇಳಿ ಡಿಸೆಂಬರ್ 1946 ಡಿಕ್ಲೇರ್ ಮಾಡ್ಕೊಳ್ತಾರೆ ಅವ್ರನ್ನ ತದ್ನಂತರದಲ್ಲಿ ಅವರು ಒಂದು ಭಾರತಕ್ಕೆ ಸಂಪರ್ಕ ಮಾಡಿರ್ತಾರೆ ನಾವು ಭಾರತ ಜೊತೆಗೂ ಬರಲಿಕ್ಕೆ ರೆಡಿ ಇದ್ದೀವಿ ಭಾರತ ನಮ್ಮ ಹಿತಾಸಕ್ತಿಗಳನ್ನು ನೋಡ್ಕೊಳ್ಳೋದಾದ್ರೆ ಅಂತ ಹೇಳಿ ಯಾಕಂದರೆ ಅವ್ರದ್ದು ಒಂದು ಕಲ್ಚರ್ ಇತ್ತು ಆ ಕಲ್ಚರ್ನ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂತಹದ್ದು ಅವರ ಒಂದು ಅಭಿಲಾಷೆ ಆಗಿತ್ತು ಅದಕ್ಕೆ ಅವ್ರೇನು ಮಾಡಿದರು ಪಾಪ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಕಾಂಟ್ಯಾಕ್ಟ್ ಮಾಡಿದಿದ್ರೆ ಅದು ತುಂಬ ಸುಲಭವಾಗಿ ಅವರು ನಮ್ಮ ಜೊತೆ ಬರ್ತಿದ್ರೇನೋ ಆದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದು ಗಾಂಧಿ ಅಪಾಯಿಂಟೆಡ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವ್ರನ್ನ ಅದರಿಂದಾಗಿ ಪಾಪ ಅವರು ಇಂಡಿಪೆಂಡೆಂಟಾಗೂ ಸಹ ಉಳ್ಕೊಳ್ಳಿಕ್ಕೆ ಆಗಲಿಲ್ಲ ಯಾಕೆ ಅಂತಂದರೆ ನೆಹರು ಅವರು ಅವರ ಓಲ್ಡ್ ಫ್ರೆಂಡ್ ಮತ್ತು ಹೊಸದಾಗಿ ಹಠ ಮಾಡಿ ದೇಶ ಸೃಷ್ಟಿ ಮಾಡ್ಕೊಂಡಿದ್ದಂತಹ ನೆಹರು ಹಾಗೆ ಜಿನ್ನಾ ಅವರು ಸಹ ಒಂದು ಅಟಕ್ ಬಿದ್ದು ಏನು ದೇಶಗಳನ್ನ ಮಾಡ್ಕೊಂಡಿದ್ರು ಅವರು ಅವ್ರಿಗೆ ಹೇಳ್ತಾರೆ ಜಿನ್ನಾ ಅವ್ರಿಗೆ ನೀನು ಇವ್ರು ಕಿಂಗ್ ಆಫ್ ಕಾಲತ್ನ ಕರ್ಕೊಳಪ್ಪ ನಾವು ಬೇರೆ ಬೇರೆ ನೋಡ್ಕೊಳ್ತೀವಿ ಅಂತ ಹೇಳ್ಕೊಳ್ತಾರೆ ಇದರಿಂದಾಗಿ ಕಿಂಗ್ ಆಫ್ ಕಾಲತ್ ಏನಿದ್ರು ಬಲೂಚಿಸ್ತಾನದ 4 ಬಲೂಚಿಸ್ತಾನದಲ್ಲೂ 4 ಪ್ರಾವಿನ್ಸ್ ಇದೆ ಒಂದು ಮಕ್ರಾ ಇನ್ನೊಂದು ಲಾಸ್ಬೇಲ್ ಅಂತ ಹೇಳಿ ಇನ್ನೊಂದು ಖಾರಾನ್ ಅಂತ ಹೇಳಿ ಇನ್ನೊಂದು ಕಾಲತ್ ಅಂತ ಹೇಳಿ ಈ 4 ಪ್ರಾವಿನ್ಸು ಸಹ ಈ ಕಾಲತ್ ಅಂತ ಯಾರು ಕಿಂಗ್ ಇದ್ದ ಅಥವಾ ಅವರಿದ್ದರು ಅವರ ಜೊತೆಗೆ ಅವರ ಅಂಡರಲ್ಲೇ ಇರ್ತದೆ ಈ ಕಿಂಗ್ ಆಫ್ ಕಾಲತ್ತು ಮಾರ್ಚ್ 27, 1948 ಅವರು ಡಿಕ್ಲೇರ್ ಮಾಡ್ಕೊಳ್ತಾರೆ ನಾವು ಪಾಕಿಸ್ತಾನ ಜೊತೆಗೆ ಹೋಗ್ತಿದ್ದೀವಿ ಅಂತ ಹೇಳಿ ಜಿನ್ನಾನೂ ಸಹ ಆಸಕ್ತಿ ತೋರಿಸ್ಕೊಂಡು ಪಾಕಿಸ್ತಾನ ಜೊತೆಗೆ ಸೇರಿಸ್ಕೊಳ್ತಾರೆ ಆದರೆ ಅವರು ತಮ್ಮ ಇಮ್ಮಿಡಿಯೇಟಾಗಿ ಅದೇ ಜುಲೈಯಲ್ಲಿ ರೆಬೆಲ್ ಮಾಡ್ತಾರೆ ಆ ರೆಬೆಲ್ ಮಾಡಿದಂಥವರು ಅಹಮದ್ ಯಾರ್ ಖಾನ್ ಅಂತ ಹೇಳಿ ಇವರು ರೆಬೆಲ್ ಮಾಡಿ ನಾವು ಈ ಪಾಕಿಸ್ತಾನ ಜೊತೆಗೆ ಸೇರಿಕೊಂಡಿರೋದ್ರಿಂದ ನಮ್ಮ ಒಂದು ಯಾವ ಒಂದು ಎಥ್ನಿಸಿಟಿ ಇದೆ ಅದಕ್ಕೆ ಹೊಡೆತ ಬೀಳುತ್ತೆ ಅಂತೇಳಿ ಮೊದಲಿಗೆ ಹೊಡೆತ ಬಿದ್ದಿದೆ ಅನ್ನೋದ್ರೆ ಅವ್ರ ಭಾಷೆ ಮೇಲೆ ಇಲ್ಲಿ 35% ಬಲೂಚಿ ಮಾತಾಡ್ತಕ್ಕಂತಹ ಮಾತೃಭಾಷೆ ಆಗಿದ್ದರೆ ಪಶ್ತೂನ್ ಮಾತಾಡ್ತಕ್ಕಂಥವರು ಇನ್ನೂ 35% ಇದ್ದಾರೆ
ಉರ್ದುನ ಇವರ ಮೇಲೆ ಕೇವಲ ಉರ್ದು ಇವತ್ತು ಆವತ್ತಿಗೆ 0% ಇತ್ತು ಇವತ್ತು 0.8% ಮಾತಾಡತಕ್ಕಂತಹ ಯಾರು ಉರ್ದು ಮಾತಾಡೋರು ಇದ್ದಾರೆ ಇವತ್ತು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಅಂತವರು ಅಲ್ಲಿದ್ದಾರೆ ಉರ್ದುನ ಅವರು ಸ್ಟೇಟ್ ಭಾಷೆಯಾಗಿ ಡಿಕ್ಲೇರ್ ಮಾಡ್ತಾರೆ ಪಾಕಿಸ್ತಾನ ಅವರು ಮತ್ತು ಎಲ್ಲಾ ನ್ಯಾಚುರಲ್ಸಸ್ ನಾನು ಆಗ್ಲೇನೇ ಹೇಳಿದೆ ತಮಗೆ ಪಾಪ್ಯುಲೇಷನ್ ಅಲ್ಲ ಇವತ್ತು ಪಂಜಾಬ್ ನ ಸೆಂಟ್ರಿಕ್ ಪಾಪ್ಯುಲೇಷನ್ ಗೋಸ್ಕರ ಎಲ್ಲಾ ರಿಸೋರ್ಸಸ್ ಅನ್ನು ತೆಗೆದುಕೊಂಡು ಬಂದಿಲ್ಲ ಆಗ್ತಾರೆ 1948 ಅಲ್ಲಿ ಆದಂತಹ ಫಸ್ಟ್ ಇನ್ಸರ್ಷನ್ ತದನಂತರದಲ್ಲಿ 1958-59 ಅಲ್ಲಿ ಒಂದು ಇನ್ನೊಂದು ಇನ್ಸರ್ಜೆನ್ಸ್ ಆಗುತ್ತೆ 62-63 ನಲ್ಲಿ ಆಗುತ್ತೆ 73-77 ಅಲ್ಲಿ ಆಗುತ್ತೆ ಆದರೆ ಅತ್ಯಂತ ಪ್ರಮುಖವಾಗಿ 2003 ರಲ್ಲಿ ಸ್ಟಾರ್ಟ್ ಆಗಿರತಕ್ಕಂತಹ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅಂತ ಹೇಳಿ ಇವರಿಗೆ ಸಪೋರ್ಟ್ ಮಾಡ್ತಿರತಕ್ಕಂತಹ ತಾರಿಕಿ ತಾಲಿಬಾನ್ ಪಾಕಿಸ್ತಾನ್ ಅಂತ ಹೇಳಿ ಈ ಎರಡೂ ಫೋರ್ಸಸ್ ಸೇರಿ ಇವತ್ತು ಅನೇಕ ಅಟ್ರಾಸಿಟೀಸ್ ಮತ್ತು ಅನೇಕ ಆಕ್ಟಿವಿಟೀಸ್ನ ಅಲ್ಲಿ ಮಾಡ್ತಾ ಇವೆ ನಾನು ಅದನ್ನು ಟೆರರಿಸಮ್ ಅನ್ನಲ್ಲ ಪಾಕಿಸ್ತಾನಿ ಗೌರ್ಮೆಂಟ್ ಅದನ್ನು ಟೆರರಿಸ್ಟ್ ಆಕ್ಟಿವಿಟಿ ಅಂತ ಹೇಳ್ತಾ ಇದೆ ಈ ಗ್ರೂಪ್ಸ್ನ ಟೆರರಿಸ್ಟ್ ಅಂತ ಹೇಳಿ ಅಮೆರಿಕ ಮತ್ತು ಚೈನಾಗೆ ಒತ್ತಡ ಹೇರಿ ಅವರು ಟೆರರಿಸ್ಟ್ ಗ್ರೂಪ್ಸ್ ಅಂತ ಡಿಕ್ಲೇರ್ ಮಾಡಿಸಿದ್ದಾರೆ ಇವರು ಹೇಗೆ ಪಾಕಿಸ್ತಾನೀಸ್ ಹೇಳ್ತಾರೆ ಕಾಶ್ಮೀರಲ್ಲಿ ಬಂದು ಗಲಾಟೆ ಮಾಡ್ತಕ್ಕಂತಹ ಕಿಡಿಗೇಡಿಗಳನ್ನು ಅವ್ರನ್ನ ಅವ್ರು ಹೇಳ್ತಾರೆ ಇವರು ಲಿಬರೇಟ್ ಮಾಡೋಕ್ಕೆ ಬಂದಿದ್ದಾರೆ ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಭಾರತ ಅವ್ರನ್ನ ಎಷ್ಟೇ ಸತಿ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡ್ಸೋಕ್ಕೆ ಹೋದರೆ ಪಾಕಿಸ್ತಾನಿ ಅವ್ರಿಗೆ ರಕ್ಷಣೆ ಕೊಡುತ್ತೆ ಇನ್ಕ್ಲೂಡಿಂಗ್ ದಾವೂದ್ ಇಬ್ರಾಹಿಂಗೂ ಸಹ ಆದರೆ ಪಾಪ ಈ ಬಲೂಚಿಸ್ತಾನ್ ನಾವು ಇಂಡಿಪೆಂಡೆನ್ಸ್ ಬೇಕು ನಮಗೆ ಯಾಕೆ ಅಂತಂದರೆ ನಮ್ಮ ಮೇಲೆ ಉರ್ದು ಅನ್ನು ಹೇರಲಾಗ್ತಿದೆ ನಮ್ಮ ಮೇಲೆ ನಮ್ಮ ರಿಸೋರ್ಸಸ್ನ ತೆಗೆದುಕೊಂಡೋಗಿ ಇವರು ಪಂಜಾಬ್ ಪ್ರಾವಿನ್ಸೋ ಸಿಂಧ್ ಪ್ರಾವಿನ್ಸೋ ಬೇರೆ ಬೇರೆ ಕಡೆ ಉಪಯೋಗಿಸ್ಕೊಳ್ತಿದ್ದಾರೆ ಅದರಿಂದಾಗಿ ನಮಗೆ ಊಟಕ್ಕೂ ಇಲ್ಲ ಅನ್ನತಕ್ಕಂತಹ ಬಲೂಚಿಸ್ ಏನಿದ್ದಾರೆ ಇಂಥವರು ಒಂದು ರೈಟ್ಸ್ನ ಫಸ್ಟ್ ಕೇಳ್ತಾರೆ ಮೊದಲಿಗೆ ಸಾಫ್ಟಾಗಿ ಕೇಳಿದ್ರು ತದನಂತರದಲ್ಲಿ ಒಂದಷ್ಟು ಗಲಾಟೆಗಳು ಮಾಡಿ ಕೇಳಿದ್ರು ಆದರೂ ಸಹ ಪಾಕಿಸ್ತಾನ ಅದರಿಂದ ಪಾಠ ಕಲೀಲಿಲ್ಲ 2003 ಸತತವಾಗಿ ಇವರೊಂದು ಒಳಗಡೆನೆ ಫೈಟ್ ಮಾಡ್ಕೊಂಬರ್ತಾ ಇದ್ದಾರೆ ಈ ಫೈಟ್ ಮಾಡ್ಕೊಂಬಂದು ಇವರು ಇವತ್ತು ನಮಗೆ ಸ್ವಾತಂತ್ರ್ಯ ರಾಷ್ಟ್ರ ಆಗಲೇಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಕೂತಿದ್ದಾರೆ ಬಿಲೀವ್ ಮೀ ಆರ್ ನಾಟ್ ಇನ್ನು ಕೆಲವೇ ವರ್ಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಬಲೂಚಿಸ್ತಾನು ಸಹ ಸಪರೇಟ್ ದೇಶವಾಗಿ ಹೊರಹೊಮ್ಮಲಿದೆ ಭಾರತಕ್ಕೆ ಇದು ನಾವೇನು ಇದ್ರ ಬಗ್ಗೆ ಖುಷಿ ಪಡೋದೋ ಅಥವಾ ದುಃಖ ಪಡತಕ್ಕಂಥದ್ದು ಅಥವಾ ಬೇರೆ ವಿಚಾರಗಳಲ್ಲ ಆದರೆ ನಮಗೆ ಒಂದು ಸ್ಟ್ರಾಟಜಿಕಲ್ ಪಾರ್ಟ್ನರು ನಾವು ಬೇಕಾಗಿದೆ ಯಾಕೆಂದರೆ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್ ಈ ಬಲೂಚಿಸ್ತಾನು ಇದನ್ನು ನಾವು ಒಂದು ಸ್ನೇಹ ಭಾವನೆಯಿಂದ ವೆಲ್ಕಮ್ ಮಾಡಿದ್ರೆ ಯಾಕಂದರೆ ಅವ್ರಿಗೆ ನಮ್ಮ ಭಾರತದಲ್ಲಿ ಏನಿದೆ ನಾವು ಇಷ್ಟು ಕಲ್ಚರಲ್ 2200 ಭಾಷೆಗಳಿದೆ ತದನಂತರದಲ್ಲಿ ನಮ್ಮ ಎಥ್ನಿಕ್ ಡೈವರ್ಸಿಟೀಸ್ ನೋಡಿದ್ರೆ ಲಕ್ಷಾಂತರ ಎಥ್ನಿಕ್ ಡೈವರ್ಸಿಟೀಸ್ ಇದೆ ಮತ್ತು ಕೋಟ್ಯಾಂತರ ಜನಗಳ ವಿವಿಧ ಸಂಸ್ಕೃತಿಗಳು ನಮ್ಮ ಭಾರತದಲ್ಲಿದೆ ಇನ್ಕ್ಲೂಡಿಂಗ್ ಟ್ರೈಬಲ್ ಕಲ್ಚರಿಂದ ಹಿಡ್ಕೊಂಡು ಅಟ್ಮೋಸ್ಟ್ ಅಡ್ವಾನ್ಸ್ಡ್ ಬೇರೆ ಬೇರೆ ಆಲೋಚನೆಗಳಿರತಕ್ಕಂತಹ ಜನನೂ ಸಹ ಭಾರತದಲ್ಲಿ ಒಂದಾಗಿದ್ದೀವಿ ಇದರಿಂದಾಗಿ ಅವರು ಬಲೂಚಿಸ್ತಾನ್ಸು ಭಾರತದ ಸ್ನೇಹ ಭಾವನೆ ಮತ್ತು ಸ್ನೇಹ ಅಪೇಕ್ಷೆಗಳನ್ನು ಅಪೇಕ್ಷಿಸ್ತಿದ್ದಾರೆ ನಾವು ಇವತ್ತು ಇದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನಮ್ಮ ಶತ್ರುಗಳು ಯಾರೇ ಆಗಲಿ ಇದೊಂದು ಫಿಲಾಸಫಿಕಲ್ ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ಏನು ಅಂದರೆ ನಮ್ಮ ಮನೆಯಲ್ಲಿ ನಾವು ಅನ್ಕೊಂತೀವಿ ನಾನು ಸಾಕ್ತಿರೋ ಹಾವು ನನ್ನ ಶತ್ರುನ ಕಡಿಯುತ್ತೆ ಅಂತ ಹೇಳಿ ಖಂಡಿತವಾಗಲಿಲ್ಲ ನಮ್ಮ ಮನೆಯಲ್ಲಿ ನಾವು ಹಾವು ಸಾಕಿದ್ರೆ ಮೊದಲಿಗೆ ಅದು ಕಡಿಯೋದು ನನ್ನೇ ಅದರಿಂದಾಗಿ ಈ ಶತ್ರುತ್ವ ಭಾವನೆ ಮತ್ತು ಈ ನಾನೇ ಸರಿ ಅನ್ನತಕ್ಕಂತಹ ಭಾವನೆ ಮತ್ತು ಶತ್ರುಗಳ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ ಹೇಗಾಗತ್ತೆ ಅನ್ನೋದಕ್ಕೊಂದು ಪಾಕಿಸ್ತಾನ ಕಾರಣ ಆದರೆ ಇವತ್ತು ಇನ್ನೊಂದು ಕೂಸು ಏನು ಹುಟ್ಟುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬಲೂಚಿಸ್ತಾನ್ ಅನ್ನೋ ಕೂಸು ಅದಕ್ಕೆ ಅವ್ರಿಗೆ ಏನು ಕೇಳ್ತಿದ್ದಾರೆ ನಾವು ಎಥ್ನಿಕ್ ಡೈವರ್ಸಿಟೀಸ್ನ ನಾವು ಫಾಲೋ ಮಾಡಬೇಕು ವಿವಿಧ ಭಾಷೆಗಳು ನಮ್ಮಲ್ಲಿದೆ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ಅದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು ನಮ್ಮಲ್ಲಿ ಇಷ್ಟು ನ್ಯಾಚುರಲ್ ರಿಸೋರ್ಸ್ ಇದೆ ನಮಗೆ ಏರಿಯಬಲ್ ಲ್ಯಾಂಡು ಕೇವಲ 5% ನಾವು ಅನಿಮಲ್ ಹಸ್ಬೆಂಡ್ರಿ ಮೇಲೆ ಮಾತ್ರ ಡಿಪೆಂಡ್ ಆಗಿ ನಮ್ಮ ಇವತ್ತು ಜೀವನ ಸಾಗಿಸ್ತಾ ಇದ್ದೀವಿ ನಮಗೂ ಸಹ ಶ್ರೀಮಂತ ದೇಶವಾಗಲಿಕ್ಕೆ ಅವಕಾಶ ಇದೆ ನಮಗೆ ಸಹಾಯ ಮಾಡಿ ಅಂತ ಭಾರತದ ಕಡೆಗೆ ಮತ್ತು ಪ್ರಪಂಚದ ಪ್ರಕೃತಿ ದೈವತ್ವವನ್ನು ಪೂಜೆ ಮಾಡತಕ್ಕಂತಹ ದೇಶಗಳಿಗೆ ಕೇಳ್ಕೊಳ್ತಾ ಇದೆ ಪ್ರಕೃತಿ ದೈವತ್ವವನ್ನು ಪೂಜೆ ಮಾಡತಕ್ಕಂತಹ ಭಾರತ ಸದಾ ಬಲೂಚಿಸ್ಗೆ ಸಹಾಯವಾಗಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದ